नमस्कार स्नेलू स्टडी रेस कन्ड यूट्यूब चानल स्वागत फ्रेंड्स ना आती डेली करेंट अफेर्स पी डी एफ नोट्स मेलगढ़ को टेलीग्राम अथवा वाट्सअप नंबर के कॉन्टैक्ट स्वल्प 20 रुपी चार्ज अदान पे मिट्टी नहीं पड़कोबू विथट वेस्टिंग अवर टाइम ना इवती करेंट अफेर्स स्टार्ट नोड़ी इवती स्वल्प करेंट अफेर्स ड्यू टू टेक्निकल प्रॉब्लम स्वल्प लेटे एलू सहकु नोड़ी मोदन प्रश्न ऐन पात्र इंडिया वेल्थ रिपोर्ट 2021 प्रकार अति हेच्चु कोटाधिपति देश यावुदु अंत प्रश्न केळिदरे इदक्के सरियागिरतक्कंत उत्तर दट इस मोदलने आप्शन अमेरिका इस राइट आंसर नोडि न्यूस पेपर अल्ली काणिसिकोंडित्तु एनंत काणिसिकोंडित्तु जगत्तिन आरने अति दोड्ड श्रीमंतर देशवेंब हेग्गळिके यावुदु भारत भारत कोटाधिपतिगळ कोटे अंत काणिसिकोंडित्तु सो दैट ಈ ನ್ಯೂಸ್ ಅನ್ನು ಉಪಯೋಗಿಸಿಕೊಂಡುಬಿಟ್ಟು ನಮ್ಮ ಒಂದು ಪಿಸಿ ಪಿಎಸ್ಐ ಎಸ್ಡಿಎ ಮತ್ತು ಎಫ್ಡಿಎ ಅದಲ್ಲದೆ ಪಿಡಿಒ ಎಕ್ಸಾಮ್ ಗಳಿಗೆ ಏನೇನು ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನ ನಾವು ಏನು ಮಾಡಿದ ಅನಲೈಸ್ ಮಾಡಿಬಿಟ್ಟು ಈಗ ಏನು ಮಾಡೋ ಇದರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡ್ರಿ ಫಸ್ಟ್ ನಿಮ್ಮ ಕ್ವೆಶ್ಚನ್ ಏನು ಕೇಳಬಹುದು ಈ ಕೋಟ್ಯಾಧಿಪತಿಗಳು ಅತಿ ಹೆಚ್ಚು ಹೊಂದಿರೋ ದೇಶ ಯಾವುದು ಅಂತ ಗೊತ್ತಾಯಿತು ಯಾವುದ್ರಿ ಅಮೆರಿಕಾ ಅಂತ ಗೊತ್ತಾಯಿತು ಹಾಗಾದ್ರೆ ಇದು ಗೊತ್ತಾಗಬೇಕಾದ್ರೆ ಏನಾದರೂ ಒಂದು ವರದಿ ಅಥವಾ ಏನಾದರೂ ಒಂದು ರಿಪೋರ್ಟ್ ಇರಬೇಕಲ್ಲ ಫ್ರೆಂಡ್ಸ್ ಎಸ್ ಅದರ ರಿಪೋರ್ಟ್ ಇದೆ ಆ ರಿಪೋರ್ಟ್ ಹೆಸರು ಯಾವುದಪ್ಪ ಅಂದ್ರೆ ಇಂಡಿಯಾ ವೆಲ್ತ್ ರಿಪೋರ್ಟ್ ಅಂತಕ್ಕಂಥದ್ದು ಈ ಒಂದು ವರದಿಯ ಪ್ರಕಾರ ಅತಿ ಹೆಚ್ಚು ಕೋಟ್ಯಾಧಿಪತಿ ಹೊಂದಿರತಕ್ಕಂಥ ದೇಶ ಯಾವುದ್ರಿ ಅಮೇರಿಕಾ ಹಾಗಾದರೆ ಭಾರತದ ಎಷ್ಟನೇ ಸ್ಥಾನದ್ರಿ ಆರನೆಯ ಸ್ಥಾನ ಹಾಗಾದರೆ ಸರ್ ಈ ಒಂದು ಬಿಡುಗಡೆ ಈ ವರದಿಯನ್ನು ಬಿಡುಗಡೆ ಮಾಡ್ತಾರಂದ್ರೆ ಆ ಬಿಡುಗಡೆ ಮಾಡಿರೋ ಸಂಸ್ಥೆ ಏನಾದರೂ ಇದೇನಾ ಎಸ್ ಫ್ರೆಂಡ್ಸ್ ಇದೆ ನೋಡ್ರಿ ಸಂಸ್ಥೆ ಯಾವುದಪ್ಪ ಅಂದ್ರೆ ನ್ಯೂ ವರ್ಲ್ಡ್ ವೆಲ್ತ್ ಅಂತಕ್ಕಂಥದ್ದು ದಟ್ ಈಸ್ ಎನ್ ಡಬ್ಲ್ಯೂ ಡಬ್ಲ್ಯೂ ನ್ಯೂ ವರ್ಲ್ಡ್ ವೆಲ್ತ್ ಅಂತಕ್ಕಂಥ ಸಂಸ್ಥೆ ಈ ಒಂದು ಇಂಡಿಯಾ ವೆಲ್ತ್ ರಿಪೋರ್ಟನ್ನು ಏನು ಮಾಡುತ್ತೆ ಬಿಡುಗಡೆಯನ್ನು ಮಾಡುತ್ತೆ ಅದರ ಪ್ರಕಾರ ಅತಿ ಹೆಚ್ಚು ಕೋಟ್ಯಾಧಿಪತಿಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದ್ರಿ ಅಮೇರಿಕಾ ವಿಶ್ವದ ದೊಡ್ಡಣ್ಣ ಹಾಗಾದರೆ ಭಾರತದ ಸ್ಥಾನ ಈಗಾಗಲೇ ಡಿಸ್ಕಷನ್ ಮಾಡಿದ ಹಾಗೆ ಆರನೆಯ ಸ್ಥಾನದಲ್ಲಿದೆ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಕೋಟ್ಯಾಧಿಪತಿಗಳನ್ನು ಎಲ್ಲಿ ಕಂಡು ಬರ್ತಾರೆ ಸರ್ ಅಂತ ಕೇಳಿದಾಗ ನೋಡ್ರಿ ಮೊದಲನೇದು ಮುಂಬೈದಲ್ಲಿ ಅತಿ ಹೆಚ್ಚು ಕಂಡು ಬರ್ತಾರೆ ತದನಂತರದಲ್ಲಿ ದಿಲ್ಲಿಯಲ್ಲಿ ಮೂರನೇ ಸ್ಥಾನ ಬೆಂಗಳೂರು ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ರಿಪೋರ್ಟು ಮತ್ತು ಭಾರತದಲ್ಲಿರ್ತಕ್ಕಂಥ ಒಂದು ಯಾವ ನಗರದಲ್ಲಿ ಅತಿ ಹೆಚ್ಚು ಕೋಟ್ಯಾಧಿಪತಿಗಳು ಕಂಡು ಬರ್ತಾವೆ ಅನ್ನೋದು ನಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು ಫ್ರೆಂಡ್ಸ್ ಜೊತೆಗೆ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಏನಂತಿದೆ ಇತ್ತೀಚೆಗೆ ಭಾರತದ ಎಷ್ಟು ಹುಲಿ ಮೀಸಲು ಅರಣ್ಯ ಪ್ರದೇಶಗಳಿಗೆ CABRTS ಮಾನ್ಯತೆಯನ್ನು ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಮೊದಲನೇ ಆಪ್ಷನ್ನು 13 ಎರಡನೇ ಆಪ್ಷನ್ನು 14 ಮೂರನೇ ಆಪ್ಷನ್ 10 ನಾಲ್ಕನೇ ಆಪ್ಷನ್ 8 ಎಸ್ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಎರಡನೇ ಆಪ್ಷನ್ನು 14 ಸರಿಯಾಗಿದೆ ನೋಡಿ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು ಏನಂತ ಕಾಣಿಸ್ಕೊಂಡಿತ್ತು 14 ಹುಲಿ ಮೀಸಲು ಅರಣ್ಯ ಪ್ರದೇಶಗಳಿಗೆ CABRTS ಮಾನ್ಯತೆ ಅಂತ ಸೊ ದ್ಯಾಟ್ ನೋಡಿರಿ ಇಂಥವು ವೆರಿ ವೆರಿ ಇಂಪಾರ್ಟೆಂಟು ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ನೇ ತೊಗೊಂಡ್ಬಿಡ್ತಾರೆ ಯಾವ ಥರ ಕ್ವಶನ್ನೇ ತೊಗೊಂಡ್ಬಿಡ್ತಾರೆ CATSನ ವಿಸ್ತೃತ ರೂಪ ಏನು CATS ಎಷ್ಟು ಹುಲಿ ತಾಣಗಳಿಗೆ ಮೀಸಲಾತಿ ಕೊಡಲಾಗಿದೆ ಹಾಗಾದರೆ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು CATS ಮಾನ್ಯತೆಯನ್ನು ಪಡೆದೇನು ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಸೊ ದ್ಯಾಟ್ ನಾವು ಏನು ಮಾಡೋಣ ಡಿಸ್ಕಷನ್ ಮಾಡೋಣ ಫಸ್ಟಿಗೆ CABRTS ಅಂದ್ರೆ ಏನು ತಿಳ್ಕೋಣ ನೋಡಿರಿ CABRTS ಹಂಗಂದ್ರೆ ಏನು ಸರ್ ಅಂತ ಕೇಳಿದಾಗ ನೋಡಿರಿ ಇದು ಲಾಂಗ್ ಫಾರ್ಮು ಕಾನ್ಸರ್ವೇಷನ್ ಅಜೂರ್ಡ್ ಅಂತ ಹೇಳ್ತೀವಿ ಆ್ಯಂಡ್ ಟೈಗರ್ ಸ್ಟ್ಯಾಂಡರ್ಡ್ಸ್ ಸಿ ಎ ಅಂದರೆ ಕನ್ಸರ್ವೇಷನ್ ಅಜೂರ್ಡ್ TS ಅಂದರೆ ಟೈಗರ್ ಸ್ಟ್ಯಾಂಡರ್ಡ್ ಹಾಗಂದ್ರೆ ಏನು ಸರ್ ಇದು ಅರ್ಥ ಆಗಲಿಲ್ಲ ನಮಗೆ ಅಂತ ಕೇಳಿದಾಗ ನೋಡಿರಿ ಇದು ಒಂದು ಸಂರಕ್ಷಣಾ ಸಾಧನವಾಗಿದೆ ಫಾರ್ ಎಕ್ಸಾಂಪಲ್ಲು ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾಗಿದೆ ಅಥವಾ ಫಿಸಿಕ್ಸಲ್ಲಿ ಅಥವಾ ಕೆಮಿಸ್ಟ್ರಿಯಲ್ಲಿ ವಾಟ್ ಎವರ್ ಇಟ್ ಮೇ ಬಿ ಏನೇ ಮಾಡಬೇಕಾಗಿತ್ತು ಅಂದರೆ ಅದಕ್ಕೊಂದು ನಿಯಮ ಅನ್ನೋದಿರುತ್ತೆ ಆ ನಿಯಮ ತಕ್ಕಂಗೆ ಪಾಲಿಸ್ತಾ ಹೋದಾಗ್ರೆ ಏನಾಗುತ್ತೆ ರೀ ಸಕ್ಸಸ್ ಬೇಗ ಕಾಣುತ್ತೆ ಫಾರ್ ಎಕ್ಸಾಂಪಲ್ ಫಿಸಿಕ್ಸಲ್ಲಿ ಇದೇ ಥರ ಮಾಡಬೇಕಂತ ಎಕ್ಸ್ಪೆರಿಮೆಂಟ್ ಇರುತ್ತೆ ಆ ಎಕ್ಸ್ಪೆರಿಮೆಂಟ್ ಪ್ರಕಾರ ಮಾಡಿದಾಗ ಏನಾಗುತ್ತೆ ಅದು ಸಕ್ಸಸ್ ಆಗುತ್ತೆ ಅದೇ ಥರನಾಗಿ ಹುಲಿಗಳನ್ನು ಸಂರಕ್ಷಣೆ ಮಾಡುವಗೋಸ್ಕರ ಒಂದು ಜಾಗತಿಕವಾಗಿ ಅದನ್ನು ಸ್ವೀಕರಿಸುವ ಒಂದು ಸಾಧನವನ್ನೇ ನಾವೇನು ಕರಿತೀವಿ CABRTS ಅಂತ ಹೇಳ್ತೀವಿ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಥರ ನಾವು ಹುಲಿಗಳನ್ನು ಸಂರಕ್ಷಣೆ ಮಾಡಬೇಕು ಎಷ್ಟು ಅವಕ್ಕೆ ಆಹಾರಗಳನ್ನು ಕೊಡಬೇಕು ಎಷ್ಟು ಒಂದು ನೀರನ್ನು ಕೊಡಿಸ್ಬೇಕು ಆಮೇಲೆ ಯಾವ ಥರ ಒಂದು ಪ್ರದೇಶಗಳನ್ನು ಹುಲಿ ಪ್ರದೇಶಗಳಂತ ಡಿಕ್ಲೇರ್ ಮಾಡಬೇಕು ದೀಸ್ ಆರ್ ಆಲ್ ಆರ್ ಪ್ರೋಟೋಕಾಲ್ಸ್ ದೇ ಆರ್ ಮೆನ್ಷನ್ಡ್ ಇನ್ ದಿ CABRTS ಸ್ಟ್ಯಾಂಡರ್ಡ್ಸ್ ಇದರಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಅದಕ್ಕೆ ನಾವೇನು ಕರಿತೀವಿ CABRTS ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ ಹಾಗಾದರೆ ಈ ಒಂದು ಉಪಕರಣದಲ್ಲಿ ಒಟ್ಟು ಜಗತ್ತಿನಲ್ಲಿ ಎಷ್ಟು ತಾಣಗಳಿದಾವೆಪ್ಪ ಅಂತಂದ್ರೆ 125 ತಾಣಗಳನ್ನು ಪ್ರಸ್ತುತವಾಗಿ CABRTS
ಅಥವಾ ಸಿ ಎ ಟಿ ಎಸ್ ಈ ಒಂದು ಒಂದು ಮಾನ್ಯತೆಯನ್ನು ಪಡೆದುಕೊಂಡಿದ್ದೇವೆ. ಹಾಗಾದರೆ ಭಾರತದಲ್ಲಿ ಎಷ್ಟಿದ್ದಾವೆ ಸರ್ ಅಂತ ಕೇಳಿದಾಗ ನೋಡಿರಿ, ಭಾರತದಲ್ಲಿ 94 ತಾಣಗಳಿವೆ. 94 ಇಂಥ ತಾಣಗಳು ಸಿ ಎ ಬಾರ್ ಟಿ ಎಸ್ ಅನ್ನು ಪಡೆದುಕೊಂಡಿದ್ದೇವೆ. ಇನ್ನು ನಾವು ಇತ್ತೀಚೆಗೆ ಭಾರತದಲ್ಲಿ ಎಷ್ಟು ಹೇಳಿದೆ ನಾನು, 14 ಮೀಸಲು ಅರಣ್ಯ ಪ್ರದೇಶಗಳಿಗೆ ಈ ಒಂದು ಮಾನ್ಯತೆಯನ್ನು ಕೊಡಲಾಗಿದೆ ಅಂತ ಡಿಸ್ಕಷನ್ ಮಾಡಿದ್ವಿ. ಹಾಗಾದರೆ ಸರ್ ಅವು ಯಾವ್ಯಾವು, ಕೇಂದ್ರ ಸರ್ಕಾರ ಯಾವಕ್ಕೆ ಮಾನ್ಯತೆ ಮಾಡಿದೆ ಅಂತಕ್ಕಂಥ ನೋಡ್ತಾ ಬಂದಕ್ಕೆ ನೋಡಿರಿ, ಬಂಡೀಪುರ ವೆರಿ ಇಂಪಾರ್ಟೆಂಟು ನೋಡಿ, ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಕೆಳಗಿನಗಳಲ್ಲಿ ಯಾವುದು ಹುಲಿ ಅಭಯಾರಣ್ಯವು ಈ ಒಂದು ಸಿ ಎ ಟಿ ಎಸ್ ಟ್ಯಾಗವನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಬಹುದು. ಅದ್ಯಾವುದು ರೀ? ಬಂಡೀಪುರ. ಹಾಗಾದರೆ ಕೇರಳದ ಯಾವುದು ರೀ? ಪರಂಬಿಕುಲಂ. ತದನಂತರದಲ್ಲಿ ಮಾನಸ ಮತ್ತು ಕಾಜಿರಂಗ, ಅದಲ್ಲದೆ ಉರಂಗ, ಇವೆಲ್ಲದರೆ ಅಸ್ಸಾಮದಲ್ಲಿರ್ತಕ್ಕಂಥ ಈ ಒಂದು ಹುಲಿ ಅರಣ್ಯ ಪ್ರದೇಶಗಳಿಗೆ ಸಿ ಎ ಟಿ ಎಸ್ ಏನು ಮಾಡಿದರೆ ಒಂದು ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಸಾತ್ಪುರ, ಕನಾ ಮತ್ತು ಪನಾ ಇವೆಲ್ಲರೂ ಮಧ್ಯಪ್ರದೇಶದಲ್ಲಿವೆ, ಇವಿಗೂ ಕೂಡ ಅದು ಕೊಟ್ಟಿದ್ದಾರೆ. ಇನ್ನು ಸುಂದರ್ಬನ್ ಹೇಳಿದ್ರಿ, ಪಶ್ಚಿಮ ಬಂಗಾಳ ವೆರಿ ವೆರಿ ಇಂಪಾರ್ಟೆಂಟು. ಇನ್ನು ಪೆಂಚ್ ಎಲ್ಲದ್ರಿ? ಮಹಾರಾಷ್ಟ್ರ. ಅದಲ್ಲದೆ ವಾಲ್ಮೀಕಿ ಎಲ್ಲದ್ರಿ? ಬಿಹಾರ್. ತದನಂತರದಲ್ಲಿ ದುಧ್ವಾ ಉತ್ತರ ಪ್ರದೇಶ್, ವೆರಿ ವೆರಿ ಇಂಪಾರ್ಟೆಂಟ್. ತದನಂತರದಲ್ಲಿ ಅಣ್ಣಾಮಲೈ, ಮುದುಮಲೈ ಇವೆಲ್ಲ ಎಲ್ಲವ್ರಿ? ತಮಿಳ್ನಾಡು. ಈ ಎಲ್ಲ ಒಂದು ಸ್ಥಳಗಳಿಗೆ ಏನು ಮಾಡ್ಯಾರ್ರಿ, ಒಂದು ಸಿ ಎ ಟಿ ಎಸ್ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಹಾವ್ ಟು ರಿಮೆಂಬರ್ ದ್ಯಾಟ್. ಅಥವಾ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆ ಕೇಳ್ಬೋದು ನಿಮ್ಗೆ, ಯಾವಗಳಿಗೆ ಕೊಟ್ಟಿದ್ದಾರೆ, ಯಾವಗಳಿಗೆ ಕೊಟ್ಟಿಲ್ಲ, ಅಥವಾ ಕರ್ನಾಟಕದ ಯಾವ ಪ್ಲೇಸಿಗೆ ಕೊಟ್ಟಿದ್ದಾರೆ ಅಂತ ಕೇಳ್ದಕ್ಕೆ ನೋಡ್ರಿ, ಯಾವುದ್ರಿ ಅದು ಬಂಡೀಪುರ ಒಂದು ಅರಣ್ಯ ಪ್ರದೇಶಕ್ಕೆ ಕೊಡಲಾಗಿದೆ. ಇದು ನಿಮ್ಮ ಪಾಯಿಂಟ್ ತಲೆಯಲ್ಲಿ ಇರಲೇಬೇಕು. ಎಸ್, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ಏನು ನೋಡೋಣ. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನಂತ ಕೇಳಿದ್ರಪ್ಪ ಅಂತಂದ್ರೆ, ವಿಶ್ವದಲ್ಲಿ ಅತಿ ಹೆಚ್ಚು ಟ್ವಿಟರ್ ಫಾಲೋವರ್ಸ್ ಹೊಂದಿರುವ ಸಕ್ರಿಯ ರಾಜಕಾರಣಿ ಯಾರು ಅಂತ ಪ್ರಶ್ನೆ ಕೇಳಿದರೆ, ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದ್ಯಾಟ್ ಈಸ್ ಎರಡನೇ ಆಪ್ಷನ್ನು, ನರೇಂದ್ರ ಮೋದಿಯವರು ಸರಿಯಾಗಿ ಕರೆಕ್ಟ್ ಆಗಿದೆ. ನೋಡಿ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು, ಟ್ವಿಟರ್ನಲ್ಲಿ ಪ್ರಧಾನಿ ಮೋದಿ ನಂಬರ್ ಒನ್, ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರೋ ವಿಶ್ವದ ಸಕ್ರಿಯ ರಾಜಕಾರಣಿ ಯಾರ್ರೀ? ನರೇಂದ್ರ ಮೋದಿ. ಹಾಗಾದರೆ ಸರ್, ನರೇಂದ್ರ ಮೋದಿಯವರಿಗೆ ಟ್ವಿಟರ್ನಲ್ಲಿ ಎಷ್ಟು ಜನ ಅನುಯಾಯಿಗಳಿದ್ದಾರೆ ಅಂದರೆ, ಸುಮಾರು 7 ಕೋಟಿ ನೋಡಿರಿ, ಎಷ್ಟು ರೀ? 7 ಕೋಟಿ. ಎರಡನೇ ಸ್ಥಾನದಲ್ಲಿರ್ತಕ್ಕಂಥವ್ರು ಜೋ ಬೈಡನ್ ಎಷ್ಟು ರೀ? 3.9 ಕೋಟಿ ಫಾಲೋವರ್ಸನ್ನು ಹೊಂದಿದ್ದಾರೆ. ಸ್ವಲ್ಪ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾಯಕರುಗಳ ಬಗ್ಗೆ ನೋಡ್ತೀವಿ ನೋಡ್ರಿ, ಮೊದಲನೇ ಸ್ಥಾನದಲ್ಲಿರ್ತಾರೆ ಯಾರ್ರೀ? ನರೇಂದ್ರ ಮೋದಿ ಎಷ್ಟು ಕೋಟಿ ರೀ? 7 ಕೋಟಿ. ಇನ್ನು ಎರಡನೇ ಸ್ಥಾನದಲ್ಲಿರ್ತಾರೆ ರೀ ಜೋ ಬೈಡನ್, 3.9 ಕೋಟಿ. ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಮಿತ್ ಶಾ ನೋಡ್ರಿ. ಇಬ್ಬರು ಅಂದರೆ ಮಾಸ್ಟರ್ ಮೈಂಡ್ಗಳು, ಒಬ್ಬರು ನರೇಂದ್ರ ಮೋದಿ ಮತ್ತು ಇನ್ನೊಬ್ಬರು ರೀ ಅಮಿತ್ ಶಾ. ಇವರಿಬ್ಬರು ನಮ್ಮ ಈ ಒಂದು ಲಿಸ್ಟಲ್ಲಿ ಇದ್ದಾರೆ. ಮೊದಲನೇ ಸ್ಥಾನದಲ್ಲಿ ನರೇಂದ್ರ ಮೋದಿ ಇದ್ದಾರೆ, ಮೂರನೇ ಸ್ಥಾನದಲ್ಲಿ ಅಮಿತ್ ಶಾ ಇದ್ದಾರೆ, ಮಧ್ಯದಲ್ಲಿ ಯಾರಿದ್ದಾರೆ? ಜೋ ಬೈಡನ್ ಅಂದರೆ ಅಮೇರಿಕಾದ ಒಬ್ಬ ಅಧ್ಯಕ್ಷ. ಇನ್ನು ರಾಹುಲ್ ಗಾಂಧಿಯವರು 4ನೇ ಸ್ಥಾನದಲ್ಲಿ, 1.94 ಕೋಟಿ. ಇನ್ನು ಬರಾಕ್ ಒಬಾಮ 1.29 ಕೋಟಿ. ಇನ್ನು ಇಮ್ಯಾನ್ಯುಯಲ್ ಮೈಕ್ರಾನ್ ಇವು 70.10 ಲಕ್ಷ ಫಾಲೋವರ್ಸನ್ನು ಬಂದುಬಿಟ್ಟು ಎಷ್ಟನೇ ಸ್ಥಾನದಲ್ಲಿದ್ದಾರೆ? ಒಂದು ಎಷ್ಟಪ್ಪ ಅಂತ 6ನೇ ಸ್ಥಾನದಲ್ಲಿದ್ದಾರೆ, ವಿಚ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನೋಡಿರಿ. ಎಷ್ಟನೇ ಸ್ಥಾನದಲ್ಲಿದ್ದಾರೆ? 6ನೇ ಸ್ಥಾನ. ಎಸ್ ಫ್ರೆಂಡ್ಸ್, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಏನಂತ ಕೇಳಿದರೆ, ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆಯಲ್ಲಿ ಕರ್ನಾಟಕದ 8ನೇ ಸ್ಥಾನ ಅಂತ ಕೇಳಿದರೆ, ಸೊ ಫ್ರೆಂಡ್ಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಮೊದಲನೇ ಆಪ್ಷನ್, 1ನೇ ಸ್ಥಾನ ಇಸ್ ರೈಟ್ ಆನ್ಸರ್. ನೋಡಿ ನ್ಯೂಸ್ ಪೇಪರ್ ಕಾಣಿಸ್ಕೊಂಡಿತ್ತು, ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆ ಕರ್ನಾಟಕಕ್ಕೆ ದೇಶದಲ್ಲಿ ಅಗ್ರಸ್ಥಾನ. ಈ ಥರ ಪ್ರಶ್ನೆಗಳನ್ನು ನಿಮಗೆ ಕೇಳ್ತಿರ್ತಾರೆ, ಆದುದರಿಂದ ತಲೆಯಲ್ಲಿರಬೇಕು. ಕರ್ನಾಟಕ 8ನೇ ಸ್ಥಾನದಲ್ಲಿ 1ನೇ ಸ್ಥಾನದಲ್ಲಿದೆ. ಹಾಗಾದರೆ ಸರಿ, ಇದು ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆ ಅಂದರೆ ಏನು, ಇದರ ಉದ್ದೇಶ ಏನು? ಉದ್ದೇಶ ಇಷ್ಟೇ ಫ್ರೆಂಡ್ಸು, ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ಪೆಟ್ರೋಲ್ ಯೂಸ್ ಮಾಡ್ತಾ ಇದ್ದೀವಿ, ಡಿಸೇಲ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಕಲ್ಲಿದ್ದಲನ್ನು ಯೂಸ್ ಮಾಡ್ತಾ ಇದ್ದೀವಿ, ಮುಂತಾದವನ್ನು ಯೂಸ್ ಮಾಡಿಬಿಟ್ಟು ನಾವು ವಾಹನಗಳನ್ನು ಚಲಿಸ್ತಾ ಇದ್ದೀವಿ. ಈ ವಾಹನಗಳನ್ನು ಚಲಿಸುವುದರಿಂದ, ಈ ಥರ ಒಂದು ಇಂಧನಗಳನ್ನು ಬಳಸುವುದರಿಂದ ಏನಾಗುತ್ತೆ, ಈ ಒಂದು ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೊನಾಕ್ಸೈಡು, ನೈಟ್ರಸ್ ಆಕ್ಸೈಡು ಇವೆಲ್ಲವನ್ನು ಹೊರಸೂಚಿ ವಾತಾವರಣ ಏನು ಮಾಡ್ತಾ ಇದ್ದಾವೆ, ಹಾಳು ಮಾಡ್ತಾ ಇದ್ದಾವೆ. ಸೊ ದ್ಯಾಟ್ ಇಂದ ಯಾವುದು ಕಡೆ ಮೂವ್ ಆಗ್ತಾ ಇದೆ, ಈಗ ಈ ಥರ ಒಂದು ಕಡಿಮೆ ಒಂದು ಹೊರಸೂಸತಕ್ಕಂಥ ಅನಿಲಗಳ ಇಂಧನಗಳನ್ನು ಬಳಸುವಾಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಪ್ಲ್ಯಾನನ್ನು ಮಾಡ್ತಾ ಇದ್ದೀವಿ. ಅಂಥ ಒಂದು ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು ಯಾವುದ್ರಿ ಅದು, ನಾವು ಇಲ್ಲಿ 2 ಯೋಜನೆಗಳು ಬರ್ತಾವ, ಆ 2 ಯೋಜನೆಗಳು ಬಹಳ ಇಂಪಾರ್ಟೆಂಟ್. ಯಾವ್ದಪ್ಪ ಅಂತಂದ್ರೆ ಫೇಮ್ ಸ್ಕೀಮ್ ನೋಡಿರಿ, ಈ ಥರ ಫೇಮ್ ಸ್ಕೀಮ್ ವೆರಿ ಇಂಪಾರ್ಟೆಂಟು. ನಿಮ್ಮ ಪಿ ಸಿ ಎಕ್ಸಾಮಲ್ಲಿ ಡೈರೆಕ್ಟ್ ಕೇಳ್ಬಿಡ್ತಾರೆ ಫೇಮದ ವಿಸ್ತೃತ ರೂಪ ಏನು ಅಂತ, ಮತ್ತು ಪಿ ಎಸ್ ಐಯಲ್ಲಿ ಕೇಳುವ ಚಾನ್ಸಸ್ ಇದೆ, ಯಾಕಂದರೆ ಇದು ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ವಿಷಯ. ಸೊ ದ್ಯಾಟ್ ಬಹಳ ಬಾರಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಕ್ವಶನ್ಸ್ಗಳನ್ನು ಕರೆಂಟ್ ಇವೆಂಟ್ಸ್ಗೆ ಲಿಂಕ್ ಮಾಡಿ ಸ್ಟ್ಯಾಟಿಕ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಆದುದರಿಂದ ತಲೆ ಇಟ್ಕೋಬೇಕು. ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ನೋಡಿದ್ರದೇನ್ರಿ, ಫಾಸ್ಟರ್ ಅಡಾಪ್ಷನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈಬ್ರಿಡ್ ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತಕ್ಕಂಥದ್ದು ಈ ಒಂದು ಸ್ಕೀಮನ್ನ ವಿಸ್ತೃತ ರೂಪ.
सर इधर विस्तृत रूप आयतु सर इवोद योजना भाग कौड़ी इत राष्ट्रीय इलेक्ट्रिक मोबिलिटी मिशन योजन आगे भाग ये सेम अर्थ इशे सर नेशनल इलेक्ट्रिकल मोबिलिटी मिशन एन ई डबल एम इद्रद भाग याद रही फेमा एफ एम इ योजने भाग आगद एन ई एम अद्रद उद्देश सब्सिडी मूलक इलेक्ट्रिक वाहन प्रोत्साहन सब्सिडी को सरकार ऐनमार नौ ताव इलेक्ट्रिक वाहन पड़क्रे निमिष्ट पर्सेंटेज सब्सिडी को खरीदी याकमें वो इलेक्ट्रिफिकेशन आवु वातावरण ऐन अनिल कड़मे हसर मन अनिल कड़मे भारत बेरे देश डीजेलू पेट्रोल आमदे मेलिता कड़मे उद्देश्य आदि सब्सिडी को फेम अरे ऐन गु यद भाग गए इन फेम योजन एर हंतुष्ठानग केंद्र सरकार कईगढ़ नौ मोदन हंत अंदर फेम वन फेज वन अंतरी इत प्रारंभवाद एर सविद हद्द इन एर सविद हत मार्च मूव प्रस्तुत नड़ीतर हंत एर फेम स्कीम एरने हंत इत प्रारंभवा एर सविद हतोली पूर्णगे एर सवि इपत् मार्च वंदरू सारी मार्च मूवत्न इतने वेरी इंपारटेंट आगे सर इतना प्राधिकार यहा सचिवालय बरतर डिपार्टमेंट आफ् हेवी इंडस्ट्री मिनिस्ट्री आफ् हेवी इंडस्ट्री आंड पब्ली एंटरप्रेज प्राधिकार अरू योजना अनुष्ठानगता है वे फेम लांग फार्म गु तदन फेम उद्देश्य गु आम हंत गु दीज आर् वेरी इंपारटेंट पॉइंट यू हव टू रिमेबर दैट ये फ्रेंड्स ना नेक्स्ट प्रश्न नोड़ नोड़ी नेक्स्ट प्रश्न केरी इंपारटेंटू यू एस थ्री उपग्रह उद्देश्यवेन प्रश्न क मोदे आपशन संपर्क एरने आपशन मिलिट्री मूरने आपशन भूवीक्षण नाकने आपशन शिक्षण ये के सरिया उत्तर दैट इस मूरने आपशन भूवीक्षण इस राइट आंसर नान याक हाक ना प्रश्न न्यूज पेपर कामाषिक इओएस थ्री उपग्रह उड़ाणे सिद्धते अंत का इन उपग्रह उड़ाणे अब मूरने त्रैमासिक ಒಂದು ಯೋಜನೆಯನ್ನು ಇಸ್ರೋದವರು ಮಾಡ್ತಾ ಇದ್ದಾರೆ ಸೊ ದಟ್ ಅವಾಗ ಬಂದಾಗ ಕೂಡ ಡಿಸ್ಕಷನ್ ಮಾಡೋಣ ಈಗ ಸ್ವಲ್ಪ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿ ಏನಪ್ಪ ಅಂದ್ರೆ ಇಒಎಸ್ನ ಉದ್ದೇಶ ಏನಂದ್ರೆ ಇದು ಅರ್ಥ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಹೇಳ್ತೀವಿ ಏನು ಹೇಳ್ತೀವಿ ಅರ್ಥ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಹೇಳ್ತೀವಿ ಅದರ ಪ್ರಮುಖ ಉದ್ದೇಶ ಭೂಮಿಯನ್ನು ವೀಕ್ಷಣೆ ಮಾಡುತ್ತೆ ಈ ಉಪಗ್ರಹವನ್ನು ಉಡಾವಣೆ ಮಾಡಿದಾಗ ಭೂಮಿಯನ್ನು ಮಾಡ್ತದೆ ವೀಕ್ಷಣೆ ಮಾಡ್ತದೆ ಎಲ್ಲಿ ನೀರು ಇರುತ್ತೆ ಎಲ್ಲಿ ಫಾರೆಸ್ಟ್ ಐತಿ ಎಲ್ಲಿ ಮಣ್ಣು ಕಡಿಮೆ ಐತಿ ಎಲ್ಲಿ ಗಣಿಗಾರಿಕೆ ಮಾಡಬಹುದು ಅನ್ನೋದೇನ್ಮಾಡುತ್ತೆ ಇದು ವೀಕ್ಷಣೆ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ ರಾದರ್ ದನ್ ಸಂಪರ್ಕಕ್ಕೆ ಅಲ್ಲ ಶಿಕ್ಷಣಕ್ಕೆ ಅಲ್ಲ ಮಿಲಿಟರಿಗೆ ಅಲ್ಲ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಯು ಹ್ಯಾವ್ ಟು ರಿಮೆಂಬರ್ ದಟ್ ಇಒಎಸ್ ನ ವಿಸ್ತೃತ ರೂಪ ಅರ್ಥ ಅಬ್ಸರ್ವೇಷನ್ ಸ್ಯಾಟಲೈಟ್ ಅದು ಇಒಎಸ್ 3 ಅಂತಕಂತದ್ದು ತಮ್ಮ ತಲೆಯಲ್ಲಿ ಇರಬೇಕು ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಬಂದಾಗ ಅದನ್ನ ಮಾಡೋಣ ಡಿಸ್ಕಷನ್ ಮಾಡೋಣ ಎಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಲ್ರೆಡಿ ನಿಮ್ಮ ಪಿಸಿಯಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಏನಂತ ಪ್ರಶ್ನೆ ಇದೆ ನೋಡಿ ಇಂದ್ರ ನೀವಿ ಯಾವ ದೇಶಗಳ ನಡುವಿನ ಸಮರ ಅಭ್ಯಾಸವಾಗಿದೆ ಅಂತ ಪ್ರಶ್ನೆ ಕೇಳಿದ್ರು ಸೋ ದಟ್ ಇದು ಎರಡು ಮೂರು ದಿವಸದಿಂದ ನ್ಯೂಸ್ ಪೇಪರ್ಲಿ ಕಾಣಿಸ್ಕೊಳ್ತಾ ಇದೆ ಆದುದರಿಂದ ನಾನು ಇದನ್ನು ನಿಮಗೆ ಕ್ವೆಶ್ಚನ್ ಅನ್ನು ಕೇಳಿದ್ದೇನೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಭಾರತ ಮತ್ತು ರಷ್ಯಾ ಈಸ್ ರೈಟ್ ಆನ್ಸರ್ ನೋಡಿ ಏನಂತ ಕಾಣಿಸ್ಕೊಂಡಿತ್ತು ಭಾರತ ರಷ್ಯಾ ಸೇನಾ ಸಮರ ಅಭ್ಯಾಸ ಎಷ್ಟನೇ ಆವೃತ್ತಿ ಹನ್ನೆರಡನೇ ಆವೃತ್ತಿ ಯಾವುದು ಇಂದ್ರ ನೇವಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತಾ ಇದೆ ಸೊ ದೇರ್ಫೋರ್ ಆದುದರಿಂದ ನಾನು ಮಾಡಿದ್ದೀನಿ ಇದನ್ನು ಕ್ವೆಶನ್ ಫ್ರೇಮ್ ಮಾಡಿದ್ದೀನಿ ಅಥವಾ ಇಂದ್ರ ತಾಲೀಮು ಅಂತಲೂ ಕರಿತೀವಿ ಇಂದ್ರ ತಾಲೀಮು ಅಂದ್ರೆ ಒಂದೇ ಇಂದ್ರ ಎಕ್ಸರ್ಸೈಸ್ ಅಂದ್ರೆ ಒಂದೇ ಯು ಹ್ಯಾವ್ ಟು ರಿಮೆಂಬರ್ ದಟ್ ಈ ಒಂದು ನ್ಯೂಸನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ ಕೆಲವೊಂದು ಸಮರ ಅಭ್ಯಾಸಗಳನ್ನು ರಿವೈಸ್ ಮಾಡೋಣ ನೋಡ್ರಿ ಮಲಬಾರ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟು ಇದು ಇಂಡಿಯಾ ಯು ಎಸ್ ಎ ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ ನಾಲ್ಕು ದೇಶಗಳೊಡನೆ ನಡೆಯುವ ಒಂದು ಸಮರ ಅಭ್ಯಾಸವಾಗಿದೆ ಇನ್ನು ಸ್ಲಿನೆಕ್ಸ್ ಇದು ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ಇನ್ನು ಇಂದ್ರ ನೇವಿ ಈಗಲೇ ಡಿಸ್ಕಷನ್ ಮಾಡಿದ್ವಿ ಇಂಡಿಯಾ ಮತ್ತು ರಷ್ಯಾ ಮಧ್ಯದಲ್ಲಿ ಇನ್ನು ಕೊಂಕಣ ಅಂತಕ್ಕಂಥದ್ದು ಇಂಡಿಯಾ ಮತ್ತು ಯು ಕೆ ಮಧ್ಯದಲ್ಲಿ ನಡೆಯುತ್ತೆ ವೆರಿ ಇಂಪಾರ್ಟ್ ಇನ್ನು ವರುಣ ಅಂತಕ್ಕಂಥದ್ದಲ್ಲಿ ನಡೀತಾರೆ ಇಂಡಿಯಾ ಮತ್ತು ಫ್ರಾನ್ಸ್ ಮಧ್ಯದಲ್ಲಿ ವರುಣ ಇನ್ನು ಸಿಂಬೆಕ್ಸ್ ಯಾವ ಮಧ್ಯದಲ್ಲಿ ನಡೀತಾರೆ ಇಂಡಿಯಾ ಮತ್ತು ಸಿಂಗಾಪುರ್ ಇನ್ನು ಸಹಯೋಗಿ ಯಾವ ಮಧ್ಯದಲ್ಲಿ ಇಂಡಿಯಾ ಮತ್ತು ವಿಯೆಟ್ನಾಂ ಇನ್ನು ಇಮ್ಕಾರ್ ಅಂತಕ್ಕಂಥದ್ದು ಇಂಡಿಯಾ ಮತ್ತು ಮ್ಯಾನ್ಮಾರ್ ಇನ್ನು ನಸೀಮ್ ಅಲ್ ಬಹಾರ್ ಅಂತಕ್ಕಂಥದ್ದು ಇಂಡಿಯಾ ಮತ್ತು ಒಮನ್ ಮಧ್ಯದಲ್ಲಿ ನಡೆತಕ್ಕಂಥ ಒಂದು
ಸಮರ ಅಭ್ಯಾಸವಾಗಿದೆ. ನೋಡಿ ಫ್ರೆಂಡ್ಸ್, ನಾವು ಈಗ ನಿಮ್ಮ ಒಂದು ಇದರಲ್ಲಿ ಮಾಡಿದಾಗ ಇಷ್ಟೇ ಮಾಡಿದ್ವಿ, ಬಟ್ ನಮ್ಮ ಮ್ಯಾಗ್ಝಿನ್ನಲ್ಲಿ ಎಲ್ಲ ಒಂದು ಸಮರ ಅಭ್ಯಾಸಗಳನ್ನು ಸಂಪೂರ್ಣವಾಗಿ ನಮ್ಮ ಮ್ಯಾಗ್ಝಿನ್ನಲ್ಲಿ ಕವರ್ ಮಾಡ್ತೀವಿ. ಸೊ ದ್ಯಾಟ್ ನೀವು ಅಲ್ಲಿಂದ ರಿವೈಸ್ ಮಾಡಬಹುದು. ನೋಡಿರಲಿ, ಈ ಒಂದು ಸಮರ ಅಭ್ಯಾಸಗಳಲ್ಲಿ ಇಂಪಾರ್ಟೆಂಟ್ ನಿಮ್ಗೆ ಕೇಳಿದರೆ ಯಾವುದಪ್ಪ ಅಂತಂದ್ರೆ ಗರುಡು ಅಂತ ಕೇಳಿದರೆ, ಹ್ಯಾಂಡ್ ಟು ಹ್ಯಾಂಡ್ ಅಂತ ಕೇಳಿದರೆ, ಆಮೇಲೆ ಎಲಿಫೆಂಟ್ ಅಂತ ಕೇಳಿದರೆ. ಸೊ ದ್ಯಾಟ್ ಇವೆಲ್ಲವನ್ನು ಕವರ್ ಮಾಡೋಣ ಆವಾಗ. ಎಸ್ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ. ಅದಲ್ಲದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಬಿಕಾಸ್ ನಾನು ವಿಡಿಯೋ ಮಾಡಿದಾಗ ನಿಮಗೇನು ಬರುತ್ತೆ, ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.